ನಟ ದರ್ಶನ್ ವಿರುದ್ಧ ಕಿಡಿಕಾರಿದ್ದು ಯಾರು? ದರ್ಶನ್ಗೆ ಶಿಕ್ಷೆ ಸಿಗದೆ ಹೋದರೆ ಉಗ್ರ ಹೋರಾಟ. ದರ್ಶನ್ ವಿರುದ್ಧ ಉಗ್ರ ಹೋರಾಟ ಯಾರಪ್ಪ ಇದು? ನಟ ದರ್ಶನ್ ವಿರುದ್ಧ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನಿದು ಸುದ್ದಿ? ದರ್ಶನ್ ಅಭಿಮಾನಿಗಳೇನಾದರೂ ಮಾಡ್ತಾ ಇದ್ದಾರಾ? ಇಲ್ಲ, ದರ್ಶನ್ ಅಭಿಮಾನಿಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ಅಭಿಮಾನಿಗಳು ಹೆಂಗಪ್ಪ ಅಂತಂತಂದರೆ, ಅದರಲ್ಲೂ ಕೂಡ ಸೌತ್ ಇಂಡಿಯಾದ ಆಲ್ಮೋಸ್ಟ್ ಆಲು ನಟರ ಅಭಿಮಾನಿಗಳು ಹೆಂಗಪ್ಪ ಅಂತಂದರೆ ಜೀವ ಕೊಡ್ತಾರೆ. ಅಂಥ ಅಭಿಮಾನಿಗಳು ಇವ್ರ ವಿರುದ್ಧ ಹೋರಾಟ ಮಾಡ್ತಾರೆ. ಅಂದರೆ ಇವ್ರನ್ನ ಬಂಧಿಸದೆ ಹೋದರೆ, ಅಂದರೆ ಇವ್ರಿಗೆ ಶಿಕ್ಷೆ ಆಗದೆ ಹೋದರೆ ಇವರನ್ನು ಬಂಧಿಸಿ ಅಂತ ಹೋರಾಟ ಮಾಡ್ತಾರೆ. ಏನಿದು ಸುದ್ದಿ? ಯಾರು ಹೋರಾಟ ಮಾಡೋರು? ನೋಡ್ಕೊಂಬರೋಣ, ಬನ್ನಿ. ರೇಣುಕಾಸ್ವಾಮಿ ಕೊಲೆ ಆರೋಪದ ಹೊತ್ತಿರುವ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಆತನ ಗ್ಯಾಂಗ್ ಸದಸ್ಯರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಆಗ್ರಹಿಸಿದೆ. ಪ್ರಕರಣದ ಕುರಿತಂತೆ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಮಹಾಸಭಾ ಈ ಪ್ರಕರಣದ ಬಗ್ಗೆ ನಿರ್ಲಕ್ಷ್ಯ ತೋರಿದರೆ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದೆ. ರೇಣುಕಾಸ್ವಾಮಿ ಹತ್ಯೆಗೈದಿರುವ ಅತ್ಯಂತ ಕಠಿಣ ಶಿಕ್ಷೆಗೆ ಒಳಪಡಿಸಲು ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಒತ್ತಾಯಿಸಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಹತ್ಯೆಯನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಉಗ್ರವಾಗಿ ಖಂಡಿಸುತ್ತಿದೆ. ಈ ಕೃತ್ಯ ಎಸಗಿದವರು ಹಾಗೂ ಕೃತ್ಯಕ್ಕೆ ಸಹಕಾರ ನೀಡಿದ ಎಲ್ಲ ವ್ಯಕ್ತಿಗಳಿಗೂ ಅತ್ಯಂತ ಕಠಿಣ ಶಿಕ್ಷೆ ಒಳಪಡಿಸುವಂತೆ ಮಹಾಸಭಾ ಸರ್ಕಾರವನ್ನು ಒತ್ತಾಯಿಸುತ್ತಿದೆ ಅಂತ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿದುಬಂದಿದೆ. ಯಾವುದೇ ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗದೆ ಆರೋಪಿ ಸ್ಥಾನದಲ್ಲಿರುವವರನ್ನು ರಕ್ಷಿಸದೆ ಸರ್ಕಾರವು ಶ್ರೀಸಾಮಾನ್ಯನ ಜೊತೆಗೆ ನಿಲ್ಲುತ್ತದೆ ಎಂಬುದು ಈ ಘಟನೆಯಲ್ಲಿ ತೋರಿಸಬೇಕಾಗಿದೆ ಎಂಬ ಮಾತು ಸರ್ಕಾರಕ್ಕೆ ಹೇಳಿದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ವೀರಶೈವ ಮಹಾಸಭಾ, ಅದರಲ್ಲೂ ಕೂಡ ಅಖಿಲ ಭಾರತೀಯ ವೀರಶೈವ ಮಹಾಸಭಾ ಇದ್ದಿದ್ದು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದೆ. ಅದು ಏನು ಅಂತಂತಂದರೆ, ನಟ ದರ್ಶನ್ ಹಾಗೂ ಅವರ ಗ್ಯಾಂಗ್ನವರಿಗೆ ಕಠಿಣ ಶಿಕ್ಷೆಯಾಗದೆ ಹೋದರೆ ನಾವು ರಾಜ್ಯವನ್ನು ಬಂದ್ ಮಾಡ್ತೀವಿ, ಇಲ್ಲಪ್ಪ ಅಂದರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ಮಾಡ್ತೇವೆ ಎಂದು. ಸೊ ಇದರಲ್ಲಿ ಆಲ್ಮೋಸ್ಟ್ ಆಲು ಆರೋಪಿಗಳು A1 A2 ಆಮೇಲೆ ಉಳಿದೆಲ್ಲ ಗ್ಯಾಂಗ್ನವರು ಆಲ್ಮೋಸ್ಟ್ ಆಲ್ ಎಲ್ಲ ಒಪ್ಕೊಂಡವ್ರೆ, ಕಬೂಲಿ ಕೊಟ್ಟವ್ರೆ. ಸೊ ಕಬೂಲಿ ಕೊಟ್ಟ ತಕ್ಷಣ ಶಿಕ್ಷೆ ಆಗೋದಲ್ವಾ? ಸೊ ಏನಾಗುತ್ತೆ ಇದು? ಕೋರ್ಟ್ ಮುಂದೆ ನಿರ್ಧಾರ ಆಗುತ್ತೆ. ಸೊ ಇದು ಅವ್ರಿಗೆ ಶಿಕ್ಷೆ ಆಗತ್ತಾ ಆಗಲ್ವಾ? ಶಿಕ್ಷೆ ಆಗದೆ ಹೋದರೆ ಅಖಿಲ ಭಾರತೀಯ ವೀರಶೈವ ಮಹಾಸಭಾದವರು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತಾರ? ಏನು ಕಾಯ್ದು ನೋಡಬೇಕು. ಹೌದಲ್ಲ ವೀಕ್ಷಕ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ.